ರಾಜ್ಯ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವ ಗ್ಯಾರಂಟಿ ಅನುಷ್ಠಾನಕ್ಕೆ ಎಲ್ಲಿಂದ ಹಣ ಹೊಂದಿಸುತ್ತದೆ ಎಂಬುದನ್ನು ಶೀಘ್ರ ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಬೇಕೆಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಪೂರ್ವ ತನ್ನ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಮೊದಲ ಕ್ಯಾಬಿನೆಟ್ನಲ್ಲೇ ಎಲ್ಲವನ್ನ ಜಾರಿಗೆ ತರುತ್ತೇವೆ ಎಂದು ಹೇಳಿ ಒಂದೂವರೆ ತಿಂಗಳು ಕಳೆಯುತ್ತಾ ಬಂದರೂ ಕೂಡ ಈವರೆಗೆ ಜಾರಿಗೆ ತರದೆ ರಾಜ್ಯದ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಇದೀಗ ಕೇವಲ ಮಾಧ್ಯಮಗಳ ಮುಂದೆ ಉಡಾಪೆ ಹೇಳಿಕೆ ಕೊಡುತ್ತಾ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ ಅವರು ವಿದ್ಯುತ್ ದರ ಹೆಚ್ಚಳ ವಿಚಾರವಾಗಿ ಮಾತನಾಡಿದ್ದಾರೆ. ಕೆಇಆರ್ಸಿ ಸ್ವಾಭಾವಿಕವಾಗಿ ತನ್ನ ಪ್ರಸ್ತಾವನೆ ಸಲ್ಲಿಸಿದೆ, ಅದನ್ನು ನಮ್ಮ ಸರ್ಕಾರ ತಿರಸ್ಕಾರ ಮಾಡಿತು, ಇದೀಗ ಕಾಂಗ್ರೆಸ್ ಅದನ್ನು ಒಪ್ಪಿಗೆ ಸೂಚಿಸಿದೆ. ಈ ದಿಸೆಯಲ್ಲಿ ವಿದ್ಯುತ್ ದರ ಹೆಚ್ಚಳ ಆಗಿದೆ, ಹೀಗಾಗಿ ಯಾರ ಅವಧಿಯಲ್ಲಿ ಕೆಇಆರ್ಸಿ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಲಾಗಿದೆ ಎಂಬುದನ್ನು ಸರ್ಕಾರ ಬಹಿರಂಗಪಡಿಸಲಿ, ಅದನ್ನು ಬಿಟ್ಟು ರಾಜಕೀಯ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕೆಂದು ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಎಂದರೆ ಸುಳ್ಳಿನ ಪಕ್ಷ, ಅವರು ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು. ಕಾಂಗ್ರೆಸ್ 5 ಗ್ಯಾರಂಟಿ ನೀಡಿ ಇದೀಗ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ನೀಡುತ್ತಿದೆ, ಅಕ್ಕಿ ವಿಚಾರದಲ್ಲಿ ಕೂಡ ಕೇಂದ್ರ ಸರ್ಕಾರವನ್ನು ದೂರುತ್ತಿದ್ದು ಇದು ಖಂಡನೀಯ. ಕಾಂಗ್ರೆಸ್ ಘೋಷಣೆ ಮಾಡಿರುವ ಗ್ಯಾರಂಟಿಗಳ ಅನುಷ್ಠಾನವಾಗುವವರೆಗೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಿಎಂ ಬಿಎಸ್ಎವೈ ಮತ್ತು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ವಿಧಾನಮಂಡಲ ಅಧಿವೇಶನ ಒಳಗಡೆ ಹೊರಗಡೆ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಬಿಜೆಪಿಯಲ್ಲಿ ಅಶಿಸ್ತು ಮೂಡಿದೆ. ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಗೆ ವಲಸಿಗರು ಬಂದ ನಂತರದಲ್ಲಿಯೇ ಪಕ್ಷದಲ್ಲಿ ಅಲ್ಪ ಸ್ವಲ್ಪ ಅಶಿಸ್ತು ಮೂಡಿದ್ದು ಅದನ್ನು ಸರಿಪಡಿಸುವ ಕೆಲಸ ಮಾಡಲಾಗುವುದು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ನಂತರ ಕಾರ್ಯಕರ್ತರು ನಿರಾಶೆಯಲ್ಲಿದ್ದಾರೆ. ಹೀಗಾಗಿ ರಾಜ್ಯದಾದ್ಯಂತ 7 ತಂಡಗಳಲ್ಲಿ ಪ್ರವಾಸ ಕೈಗೊಂಡು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಈ ಮೂಲಕ ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಕಲ ರೀತಿಯಲ್ಲಿ ಸಿದ್ಧತೆ ನಡೆಸುತ್ತಿದೆ ಎಂದು ಹೇಳಿದರು. ಈ ಘೋಷಣೆ ಮಾಡಿರುವ ಜಾರಿ ತರಲೇಬೇಕು. ನಿರುದ್ಯೋಗಿ ಯುವಕರಿಗೆ ಅವ್ರ ಹಣ ಕೊಡೋ ಬಗ್ಗೆ ಇರ್ಬೋದು, ಹೆಣ್ಮಕ್ಳಿಗೆ ದುಡ್ಡು ಕೊಡೋ ಬಗ್ಗೆ ಇರ್ಬೋದು, ಅಕ್ಕಿ ಕೊಡೋ ಬಗ್ಗೆ ಇರ್ಬೋದು, ವಿದ್ಯುತ್ ಕೊಡೋದ್ರ ಬಗ್ಗೆ ಇರ್ಬೋದು, ಎಲ್ಲ ಘೋಷಣೆಗಳನ್ನ ಈಡೇರಿಸಬೇಕು ಅಂತ ರಾಜ್ಯ ಸರ್ಕಾರವನ್ನ ಎಚ್ಚರಿಕೆ ಮಾಡಬೇಕು. ನೋಡಿ, ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ವಿಧಾನಮಂಡಲ ಅಧಿವೇಶನದ ಆರಂಭದಿಂದ ವಿಧಾನಮಂಡಲದ ಒಳಗಡೆ ಮತ್ತು ವಿಧಾನಮಂಡಲದ ಹೊರಗಡೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ರಾಜ್ಯದ ಜನ ಅವರ ಆಕ್ರೋಶಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಪಂದಿಸ್ತಾ ಇದೆ ಅನ್ನುವಂಥ ಮಾತು ಈಗಾಗಲೇ ಹೇಳ್ಬರ್ತಾ ಇದೆ. ಈ ದಿಕ್ಕಲ್ಲಿ ನಮ್ಮ ಹೋರಾಟಕ್ಕೆ ಆರಂಭ ಆಗಿದ್ದ ಮುಂಚೆನೆ ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಪ್ರಕಾರ ಮೊದಲನೇ ಭದ್ರತೆಯಲ್ಲಿ ಕೊಡ್ತೀವಿ ಅಂತ ಹೇಳುತ್ತಾ ಮಾತು ಮುಗಿಸೋಣ. ದಿಕ್ಕಲ್ಲಿ ಈಗಲೂ ಕೂಡ ನೀವು ಇನ್ನು ಸಭೆ ಇದೆ, ಇವತ್ತಿನ 26 ಇನ್ನು ಸಮಯ ಇರೋದ್ರಿಂದ ನೆಕ್ಸ್ಟ್ ದಿನದಲ್ಲಿ ಹೇಗೆ ಅಕ್ಕಿ ಕೊಡ್ತೀರಿ, ಹೇಗೆ ಹೆಣ್ಮಕ್ಳು ಹಣ ಕೊಡ್ತೀರಿ, ಹೇಗೆ ವಿದ್ಯುತ್ ಕೊಡ್ತೀರಿ, ಇದನ್ನ ಸ್ಪಷ್ಟ ಮಾಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಈ ಸಲದಲ್ಲಿ ಒತ್ತಾಯ ಮಾಡ್ತೇನೆ. ಹೋರಾಟ ಮಾಡೋದಕ್ಕಿಂತ ಮುಂಚೆ ಒಂದು ರಾಜ್ಯದ ಜನರು ಭರವಸೆ ಮೂಡಬೇಕು, ಆ ದಿಕ್ಕಿನಲ್ಲಿ ಹೇಳಿಕೆ ಬೇಕು ಅಂತ ಒತ್ತಾಯ ಮಾಡ್ತೇನೆ. ಈಗ ವಿದ್ಯುತ್ ದರ ಏರಿಸಿದವರು ಕೂಡ ಇನ್ನೂ ದುಡ್ಡು ಕೊಡಲಿಲ್ಲ. ಮೂರನೇದು, ಇನ್ನೂರು ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಉಚಿತವಾಗಿ ಕೊಡೋದು ಬೇಡ, ದುಡ್ಡು ಒಂದೇ ಕೊಡ್ಲಿ, ಆದ್ರೆ ಒಂದಿಕ್ಕೆ ಒಂದು ಪಟ್ಟು, ಎರಡು ಪಟ್ಟು, ಮೂರು ಪಟ್ಟಿನಷ್ಟು ವಿದ್ಯುತ್ ದರವನ್ನು ಜಾಸ್ತಿ ಮಾಡಿ ರಾಜ್ಯದ ಜನರಿಗೆ, ವಿದ್ಯಾರ್ಥಿಗಳಿಗೆ, ಕೈಗಾರಿಕೆಗಳಿಗೆಲ್ಲ ಮೋಸ ಮಾಡಿದ್ದು ನೋಡಬೇಕು ಅಂತ ಇದೆ. ಅಕ್ಕಿಯನ್ನ 1 ಕೆಜಿ ಕೊಡ್ತೀವಿ ಉಚಿತವಾಗಿ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಅಕ್ಕಿ 1 ಕೆಜಿ ಅಕ್ಕಿ ಕೊಡ್ತಾ ಇಲ್ಲ, ನಾವು ದುಡ್ಡು ಕೊಡಕ್ಕೆ ತಯಾರಿದ್ದೀವಿ ಅನ್ನೋಂತ ಮಾತು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಿದ್ದನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಲ್ಲ. ಆದ್ರೆ ಅಭಿನಂದನೆ ಸಲ್ಲಿಸಿರಲಿ, ಅವರಿಗೆ ನೇರವಾಗಿ ಆಪಾದ ಮಾಡಿದ್ಮೇಲೆ ಮಾಡಿ ಅಕ್ಕಿ ಸಿಗ್ತಾ ಇಲ್ಲ ಅನ್ನೋಂತ ಮಾತನ್ನು ಜನರು ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ಈಗಲೂ ಕೂಡ ಅಕ್ಕಿಯನ್ನು ಉಚಿತವಾಗಿರುವಂತ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯದ ಜನ ಗೊತ್ತಿದೆ. ಹಾಗಾಗಿ ಈ ರೀತಿ ಗ್ಯಾರಂಟಿಗಳನ್ನ ಹೇಳಿ ಜನರಿಗೆ ಮೋಸ ಮಾಡಿ, ಜನರಿಗೆ, ಬಡ ಜನರಿಗೆ ಗೊತ್ತಿದ್ದವರಿಗೆ ಟೋಪಿ ಹಾಕಿ ಸರ್ಕಾರ ಮಾಡ್ತಿರೋದನ್ನ ಆ ಸರ್ಕಾರವನ್ನ ಜಾಗೃತಿ ಮಾಡಿ ನಿಮಗೆ ಚುನಾವಣಾ ಸಂದರ್ಭಕ್ಕೆ ಘೋಷಣೆ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿಲ್ಲ ಎಷ್ಟು ದುಡ್ಡು ಬೇಕು ಅಂತ.
ಗೊತ್ತಿಲ್ಲ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಅಕ್ಕಿ ಇದೆ ಎಲ್ಲ ದುಡ್ಡು ಇದೆ ನಾವು ಹೇಗೆ ಮಾಡ್ತೀವಿ ಈ ರೀತಿ ಹೇಳಿಕೆಗಳು ಕೊಡೋದು ನಿಜಕ್ಕೂ ಒಳ್ಳೇದಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿ ಅರ್ಥ ಸಚಿವರು ಇದ್ದಾರೆ ನಾನು ತುಂಬಾ ಸ್ಪಷ್ಟವಾಗಿ ಒತ್ತಾಯ ಮಾಡ್ತೇನೆ ಒಟ್ಟು ಈ ಗ್ಯಾರಂಟಿಗೆ ನೀವು ಕೊಟ್ಟಿದ್ದೀರಿ ಈ ಎಲ್ಲಾ ಗ್ಯಾರಂಟಿಗಳಿಗೆ ಒಟ್ಟು ಏನು ಎಷ್ಟು ಹಣ ಬೇಕು ಇದು ಯಾವ ರೂಪದಲ್ಲಿ ಹೊಂದಿಸ್ತೀರಿ ಇದೊಂದು ಶ್ವೇತಪತ್ರ ಹೊರಡ್ತೀರಿ ಜನ ನಿಮ್ಮ ನಂಬುತ್ತಾರೆ ಹೇಗೆ ಹೊರಡಿಸ್ತೀವಿ ಉಡಾಟೆ ರೂಪಗಳನ್ನ ದಯವಿಟ್ಟು ಕೊಡಬೇಡಿ ಹೆಣ್ಮಕ್ಕಳಿಗೆ 2000 ರೂಪಾಯಿ ಕೊಡ್ತೀರಿ ಅಂತ ಹೇಳಿ ಹ್ಯಾಕಾಗಿದ್ದಂತ ಒಬ್ಬ ಮಂತ್ರಿ ಸತೀಶ್ ಜಾರಕಿಹೊಳಿ ಹೇಳಿ ಅದು ಮಾರನೇ ದಿನ ಆ ರಾಜ್ಯ ಜನ ಅದನ್ನ ಟೀಕೆ ಮಾಡಿದಾಗ ಅದು ರಾಜಕೀಯ ಹೇಳಿಕೆ ಅಂತ ನಾಚಿಕೆಗಳನ್ನ ಹೇಳಿಕೆ ಕೊಡ್ತಾ ಇರಲ್ಲ ಈ ಸರ್ಕಾರಕ್ಕೆ ಜವಾಬ್ದಾರಿ ಇದೆಯಾ ಇದನ್ನ ಬಡವರಿಗೆ ಘೋಷಣೆ ಮಾಡಿದ್ರಿ ಈ ಘೋಷಣೆ ಮಾಡಿದನ್ನ ಜಾರಿ ತರಲೇಬೇಕು ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ ಕಾಂಗ್ರೆಸ್ ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು ಅಕ್ಕಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ನೀಡುತ್ತಿರುವ 5 ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು 10 ಕೆಜಿ ಅಕ್ಕಿ ಕೊಡುತ್ತಾರೋ ಅಥವಾ 5 ಕೆಜಿ ಅಕ್ಕಿ ನೀಡುತ್ತಾರೋ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ವೀಣಾ ಭರದ್ವಾಡ್ ಮತ್ತು ಉಪಮೇಯರ್ ಸತೀಶ್ ಹಾನಗಲ್ ಜಿಲ್ಲಾಧ್ಯಕ್ಷ ಸಂಜಯ್ ಕಟಪಕರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ ಬಿವಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ ಇಫ್ ಇಂಟ್ರೆಸ್ಟೆಡ್ ಸೆಂಡ್ ಯುವರ್ ರೆಸ್ಯೂಮ್ ಟು 9482633333